ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ದಿನ ರವೆಯಿಂದ ಉಪ್ಪಿಟ್ಟು ಮಾಡಿ ಬೇಜಾರಾಗಿದ್ದೀರಾ? ಹಾಗಾದರೆ ಇವತ್ತು ನಾನು ರವೆಯಿಂದ ಮೂರು ರೀತಿಯ ಸುಲಭ, ಆರೋಗ್ಯಕರ, ದಿಢೀರಾಗಿ ಮಾಡಿಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ 1/2 ಸ್ಪೂನ್ ಸಾಸಿವೆ ಸೇರಿಸಿಕೊಂಡು, ಸಾಸಿವೆ ಚಟಪಟ ಅಂತ ಆಗುವಾಗ ಮೊದಲಿಗೆ 1 ಸ್ಪೂನ್ ಕಡಲೆಬೇಳೆಯನ್ನು ಸೇರಿಸಿಕೊಂಡು ಅದನ್ನು ಫಸ್ಟ್ ಲೈಟಾಗಿ ಹುರ್ಕೋಬೇಕು. ಅದೊಂದು 1/2 ಹುರಿದಾದಾಗ 1 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಳಿ. ಈಗ ಎರಡು ಕೂಡ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಚಿಟಿಕೆಯಷ್ಟು ಇಂಗು ಸೇರಿಸ್ಕೊಳ್ತಾ ಇದ್ದೀನಿ. ಇಂಗು ಹಾಕೋದ್ರಿಂದ ನಮಗೆ ಕೆಲವೊಂದು ಸರ್ತಿ ಏನಾದರೂ ತಿಂದರೆ ಹೊಟ್ಟೆ ಉಬ್ಬರ ಎಲ್ಲ ಆಗುತ್ತಲ್ವಾ, ಆ ರೀತಿ ಆಗೋದಿಲ್ಲ, ಮತ್ತು ಒಳ್ಳೆ ಅರೋಮ ಕೂಡ ಕೊಡುತ್ತೆ ಇದು. ಈಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಜೀರಿಗೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಫ್ರೈ ಆಗೋದಕ್ಕೆ. ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವು, ಆಮೇಲೆ 2 ಸಣ್ಣದಾಗಿ ಹೆಚ್ಚಿದಂತಹ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಇದನ್ನು ಕೂಡ ಒಂದು ಸ್ವಲ್ಪ ಹುರಿತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರಿದರೆ ಅದರ ಖಾರ ಕೂಡ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಆದರೆ ರುಚಿ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1.5 ಕಪ್ನಷ್ಟು ನಾನು ರವೆ ಹಾಕ್ತಾ ಇದ್ದೀನಿ. ರವೆ ಯಾವುದು ಅಂತ ಕೇಳಿದರೆ ಮೀಡಿಯಮ್ ರವೆ. ಮೀಡಿಯಮ್ ಅಂದರೆ ಚಿರೋಟಿ ರವೆ ಅಂದರೆ ತುಂಬ ಸಣ್ಣ ರವೆ, ಮೀಡಿಯಮ್ ರವೆ ಅಂದರೆ ಅದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ. ಆ ರವೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗುವಾಗ ಇದರಲ್ಲಿ ಹಾಕಿರುವಂಥ ಎಣ್ಣೆ ಎಲ್ಲ ಹೀರಿಕೊಂಡು ಒಂದು ರೀತಿ ಪುಡಿ ಪುಡಿ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಈಗ ಇದು ಫ್ರೈ ಆಗಿದೆ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ರೆಡಿ ಆಯಿತು. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕಿಬಿಟ್ಟು ನೀವು ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು, ಆಮೇಲೆ ಇದಕ್ಕೆ ಮೊಸರು ಸೇರಿಸ್ಕೊಳ್ಬೇಕು. ನಾನಿವತ್ತು ಹಿಂದಿನ ದಿನವೇ ಇದನ್ನು ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ತುಂಬ ಅರ್ಜೆಂಟ್ ಇದೆ, ಬೆಳಿಗ್ಗೆ ಎಲ್ಲಾದರೂ ಹೋಗಬೇಕು ಅಂತ ಇದ್ದರೆ ಆವಾಗ ಹಿಂದಿನ ದಿನವೇ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಇದನ್ನು ನೀವು ತುಂಬ ಬೇಗ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ 1.5 ಕಪ್ನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ನಾವು ರವೆ ಹಾಕಿದ್ದು ಕೂಡ 1.5 ಕಪ್ಪು ಅಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರು ಹಾಕಿಬಿಟ್ಟು ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಆವಾಗ ನಮಗೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ನೀವು ಮೊಸರಿನ ಪ್ರಮಾಣ ಕಡಿಮೆ ಹಾಕೋದಾದರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕಬೇಕಾಗುತ್ತೆ. ನಾನಿಲ್ಲಿ ನೋಡಿ ಈಗ ನೀರು 1/4 ಕಪ್ನಷ್ಟು ಹಾಕ್ತಾ ಇದ್ದೀನಿ. 1.5 ಕಪ್ನಷ್ಟು ರವೆ, 1.5 ಕಪ್ನಷ್ಟು ಮೊಸರು, 1/4 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಯಾವಾಗಲೂ ಫ್ರಿಡ್ಜಲ್ಲಿಂದ ತೆಗೆದು ತಕ್ಷಣ ಹಾಕಬೇಡಿ. ಯಾವಾಗಲೂ ಹುಳಿ ಮೊಸರು ಉಪಯೋಗಿಸಿದರೆ ತುಂಬ ಚೆನ್ನಾಗಿ ರವೆ ಇಡ್ಲಿ ಬರುತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು 1 ಕ್ಯಾರೆಟ್ ಇದಕ್ಕೆ ಸಣ್ಣದಾಗಿ ತುರಿದು ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ಇದು ಒಳ್ಳೆ ಆರೋಗ್ಯಕರವಾಗಿನೂ ಇರುತ್ತೆ. ಕ್ಯಾರೆಟ್ ಬದಲು ನೀವು ಬೇರೆ ತರಕಾರಿಗಳನ್ನು ಕೂಡ ತುರಿದು ಹಾಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ನಾನು ಇದನ್ನು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ಇಲ್ಲಿ ನೀರು ಕೂಡ ನಾನು ಒಲೆ ಮೇಲೆ ಇಟ್ಟಿದ್ದೀನಿ, ಚೆನ್ನಾಗಿ ಅದು ಕುದಿಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮೊದಲೇ ನೆನೆಯೋದಕ್ಕೆ ಇಡ್ತಿರಲ್ವ, ಅದಕ್ಕಿಂತ ಮೊದಲೇ ನೀವು ಬೇಕಾದರೆ ಉಪ್ಪು ಹಾಕೋಬೋದು. ನಾನು ಈಗ ಹಾಕ್ತಾ ಇದ್ದೀನಿ. ಈಗ ಇದು ಉಪ್ಪು ಹಾಕಿದ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1/2 ಟೀಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಪುಡಿ ಬದಲಿಗೆ ನೀವು ಏನೋ ಬೇಕಾದರೆ ಸೇರಿಸ್ಕೊಳ್ಬೋದು. ಮತ್ತು ಇಲ್ಲಿ 1 ಕಪ್ ಆದರೆ ನೀವು ಸೋಡಾ ಪುಡಿಯನ್ನು ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1.5 ಕಪ್ನಷ್ಟು ರವೆ ಹಾಕಿದ್ದೀನಲ್ವ, ಅದಕ್ಕೋಸ್ಕರ ಇಲ್ಲಿ ಸೋಡಾ ಪುಡಿಯನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷನಾದರೂ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಂಡಾದಮೇಲೆ ಮಿಶ್ರಣ ತುಂಬ ಹಗುರವಾಗಿ ಬರುತ್ತೆ. ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಒಂದೊಂದು ಗುಳಿಗೂ 1/4 ಮುಕ್ಕಾಲಿನಷ್ಟು ಹಾಕಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ಈಗ ಇಡ್ಲಿ ತಟ್ಟೆಗಳನ್ನು ಇಡ್ತಾ ಇದ್ದೀನಿ. ಯಾವಾಗಲೂ ಹಾಗೆ ನೀರು ಚೆನ್ನಾಗಿ ಕುದೀತಾ ಇರಬೇಕು. ಬರೇ ನೀರು ಬಿಸಿ ಆಗಿಬಿಟ್ಟು ಆಮೇಲೆ ಇಡ್ಲಿ ತಟ್ಟೆಗಳನ್ನು ಇಟ್ಟರೆ ಆವಾಗ ಚೆನ್ನಾಗಿ ನಿಮಗೆ ಇಡ್ಲಿ ಉಬ್ಬಿ ಬರೋದಿಲ್ಲ. ಈಗ ಮುಚ್ಚಳ ಮುಚ್ಚಿಬಿಟ್ಟು 10 ನಿಮಿಷ ಇದನ್ನು ಹೈ ಫ್ಲೇಮ್ನಲ್ಲಿ ಬೇಯಿಸ್ತಾ ಇದ್ದೀನಿ.
ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆಯೇ ನಾವು ಕ್ಯಾರೆಟ್ ಹಾಕಿದ್ದೀವಲ್ವ, ಅದರ ಒಂದು ನೀರು ಎಲ್ಲ ಚೆನ್ನಾಗಿ ಬಿಟ್ಟು ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ತಣ್ಣಗಾದಮೇಲೆ ಇಡ್ಲಿ ತೆಗಿತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬಂದಿದೆ. ಹಾಗೆಯೇ ನಾವು ಹಾಕಿರುವ ಪ್ರಮಾಣಕ್ಕಿಂತ ಇಡ್ಲಿಯ ಸೈಜ್ ಕೂಡ ನೋಡಿ ಡಬ್ಬಲ್ ಆಗಿದೆ. ಇದರಲ್ಲಿ ಸುಮಾರು 24 ಇಡ್ಲಿ ಆಗುತ್ತೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ. ಈಗ ಮೊದಲಿಗೆ ಒಂದು ಬೌಲ್ಗೆ 1/4 ಟೀಸ್ಪೂನ್ ಅರಿಶಿನ ಪುಡಿ, 1/2 ಟೀಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಗರಿ ಗರಿಯಾಗಿ ಬರುತ್ತೆ ದೋಸೆ. ಇದಕ್ಕೆ 1 ಕಪ್ನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಪಿಟ್ಟು ಮಾಡುವ ರವೆ ಇದೆಯಲ್ವಾ, ಅದೇ ರವೆ. ಯಾವ ಕಪ್ನಲ್ಲಿ ತಗೊಳ್ತಾ ಇದ್ದೀರಾ ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೀವು ತಗೊಳ್ಳುವಂಥ ಸೈಜ್ ಯಾವುದೇ ಲೋಟ ಇರ್ಬೋದು, ಆದರೆ ಅದರಲ್ಲೇ ಅಳತೆ ಮಾಡ್ಕೊಳ್ಳಿ. 1/2 ಕಪ್ನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಬೈಂಡಿಂಗಿಗೆ ಇದಕ್ಕೆ ಬೇಕಾಗುತ್ತೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಮೊದಲು 1 ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಮಿಕ್ಸ್ ಯಾಕೆ ಈ ರೀತಿ ಮಾಡ್ಕೊಳ್ತೀನಂದರೆ, ಸ್ವಲ್ಪ ನೀರು ಹಾಕಿ, ಗಂಟಾಗೋದಿಲ್ಲ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1/2 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ, ಅದೇ ಕಪ್ನಲ್ಲಿ ತಗೊಳ್ಳಿ. ತುಂಬ ಒಂದೇ ಸರ್ತಿ ನೀರು ಹಾಕಿದಾಗ ತಕ್ಷಣ ಗಂಟಾಗಿಬಿಡುತ್ತೆ, ರವೆ ಗಂಟಾಗೋದಿಲ್ಲ, ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇರೋದ್ರಿಂದ ಗಂಟಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕಿದ್ರಾಯಿತು. ಈಗ ಇದು ನೋಡಿ ಇಷ್ಟು ದಪ್ಪಗೆ ಆಗಿದೆ. ಈಗ ಇದಕ್ಕೆ ನಾನು ಇನ್ನೂ ಕೂಡ 1-2 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಸುಮಾರು 4 ಲೋಟದಷ್ಟು ನೀರು ಹಾಕಿದ್ದೀನಿ ನಾನು ಇಲ್ಲಿ. ಈಗ ಇದನ್ನು ಮುಚ್ಚಿಡಬೇಕು ನಾವು ಸ್ವಲ್ಪ ಹೊತ್ತು. ತಕ್ಷಣ ಕೂಡ ಮಾಡ್ಕೊಳ್ಬೋದು, ಆದರೆ 10-15 ನಿಮಿಷ ಮುಚ್ಚಿಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಕೊನೆಗೆ ಇದಕ್ಕೆ ನಾನು 1 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಇದನ್ನು 10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ. ಜೀರಿಗೆ ಎಲ್ಲ ನೆಂದಿದೆ, ಅದರ ಫ್ಲೇವರ್ ಎಲ್ಲ ಇದಕ್ಕೆ ಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ದೋಸೆ. ಇದನ್ನೀಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಇಷ್ಟು ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನು 1/4 ಲೋಟದಷ್ಟು ನೀರನ್ನು ಸೇರಿಸ್ತೀನಿ ಇಲ್ಲಿ. ಈಗ ಇದಕ್ಕೆ ಒಟ್ಟಿಗೆ ನಾನು ರವೆ ಹಾಕಿದ ಲೋಟದಲ್ಲಿ 4/4 ನಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಬೇಕಾದರೆ ಜಾಸ್ತಿ ಸೇರಿಸ್ಬೋದು, ಅದನ್ನು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ. ದೋಸೆ ಹಾಕೋದಕ್ಕೆ ಕಾವಲಿ ಬಿಸಿಯಾಗಿದೆ, ಎಣ್ಣೆ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಗರಿ ಗರಿಯಾಗಿ ಬರುತ್ತೆ. ಈಗ ಇದನ್ನು ನಾವು ನೀರು ದೋಸೆ ಯಾವ ರೀತಿ ಹಾಕ್ತೀವಿ ನೋಡಿ, ಅದೇ ರೀತಿ ಹಾಕ್ಕೊಳ್ಬೇಕು. ದೋಸೆ ಹಾಕಿದ ಮೇಲೆ ನಾನು ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಈಗ ನೋಡಿ ತೆಗಿತಾ ಇದ್ದೀನಿ, ಅರ್ಧ ಬೆಂದಿದೆ ಇದು. ಈಗ ಮುಚ್ಚಳ ತೆಗೆದು ಸ್ವಲ್ಪ ಹೊತ್ತು ಇದನ್ನು ಇಡ್ತೀನಿ, 1-1.5 ನಿಮಿಷ ಆದಷ್ಟು ಕಾಲ ಇಡ್ತೀನಿ. ಆಗ ದೋಸೆ ಗರಿ ಗರಿಯಾಗಿ ಬರುತ್ತೆ ನೋಡಿ, ಯಾವ ರೀತಿ ಗರಿ ಗರಿಯಾಗಿ ಬರುತ್ತೆ. ತೆಗೆಯೋದಕ್ಕೆ ಕೂಡ ಯಾವುದೇ ಕಷ್ಟ ಇಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಕಲರ್ಫುಲ್ಲಾದ ದೋಸೆ ಅಂತೂ ರೆಡಿಯಾಗಿದೆ, ತುಂಬಾ ಚೆನ್ನಾಗಿದಿರುತ್ತೆ ಇದು. ರವಾ ದೋಸೆ ಥರ ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಕೂಡ ಮಾಡ್ಕೊಳ್ಬೋದು, ಆದರೆ ನಾನು ಈರುಳ್ಳಿ ಎಲ್ಲ ಇಲ್ಲದೇ ಇರೋ ಟೈಮಲ್ಲಿ ಈ ರೀತಿ ಜೀರಿಗೆ ಹಾಕ್ಕೊಂಡು ಪ್ಲೈನಾಗಿ ದೋಸೆ ಮಾಡಿದರೆ ತುಂಬ ಚೆನ್ನಾಗಿದೆ, ಜೀರಿಗೆ ಫ್ಲೇವರ್ ನಮಗೆ ಸಿಗುತ್ತೆ ನೋಡಿ. ಮೇಲ್ಗಡೆ ಈ ರೀತಿ ನೀರು ನಿಂತ್ಕೊಳ್ಳುತ್ತಲ್ಲ, ಇದನ್ನು ಎಷ್ಟು ಸರ್ತಿ ನೀವು ದೋಸೆ ಹಾಕ್ತೀರಿ ಅಷ್ಟು ಸರ್ತಿ ಈ ರೀತಿ ತಿರುಗಿಸಿಕೊಂಡು ದೋಸೆ ಹಾಕಬೇಕು, ಇಲ್ಲಾಂದರೆ ರವೆ ಎಲ್ಲ ಹೋಗಿ ಅಡಿಭಾಗದಲ್ಲಿ ನಿಂತ್ಕೊಳ್ಳುತ್ತೆ, ಮೇಲ್ಗಡೆ ನೀರು ಮಾತ್ರ ಇರುತ್ತೆ. ಆ ರೀತಿ ತಿರುಗಿಸಿಕೊಂಡು ಹಾಕಿದರೆ ಎಲ್ಲ ಮಿಕ್ಸ್ ಆಗಿ ದೋಸೆ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ 2ನೇ ದೋಸೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲ ದೋಸೆ ಕೂಡ ಇದೇ ರೀತಿ ಚೆನ್ನಾಗಿ ಬರ್ತಾ ಇದೆ. ಮೊದಲಿಗೆ ಈ ದೋಸೆ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಉಪ್ಪಿಟ್ಟು ರವೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಅದೇ ಕಪ್ನಲ್ಲಿ 1 ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು 1 ಕಪ್ ಬೇಡ ಅಂದರೆ ನೀವು 1/2 ಕಪ್ ಕೂಡ ಸೇರಿಸ್ಕೋಬೋದು. ನಂತರ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು.
ಈಗ ರುಬ್ಬಿಕೊಂಡಿರುವಂತಹ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ತುಂಬ ಏನು ನುಣ್ಣಗೆ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಲೈಟಾಗಿ ಆ ರವೆ ರವೆ ಇದ್ದರೆ ಚೆನ್ನಾಗಿರುತ್ತೆ, ರೋಸ್ಟ್ ಆಗಿ ಬರುತ್ತೆ ದೋಸೆ. ಈಗ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ತುಂಬ ಗರಿ ಗರಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಗಂಟಾಗದಂತೆ ನೋಡ್ಕೊಳ್ಳಿ. ಈಗ ನೋಡಿ ಹಿಟ್ಟು ಸ್ವಲ್ಪ ದಪ್ಪ ಇದೆ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಹದ ಮಾಡ್ಕೊಳ್ಳಿ. ನೀವು ಮೊಸರು 1/2 ಕಪ್ನಷ್ಟು ಹಾಕಿದರೆ ಆಗ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ಮಾಮೂಲಾಗಿ ನಾವು ಉದ್ದಿನ ಬೇಳೆ ದೋಸೆ ಎಲ್ಲ ಮಾಡ್ತೀವಲ್ವ, ಅದರ ಒಂದು ಹದಕ್ಕೆ ಮಾಡ್ಕೊಳ್ಳಿ. ನೋಡಿ ಹಿಟ್ಟಿನ ಹದ ಈ ರೀತಿ ಇರಬೇಕು. ಇದು ರೆಡಿ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಇಡಬೇಕು, ಆ ಥರ ಏನೂ ಇಲ್ಲ, ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು. ಕಾವಲಿಯನ್ನು ಒಲೆ ಮೇಲಿಟ್ಟಿದ್ದೀನಿ. ನಂತರ ಅದು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಚಿಬಿಟ್ಟು 1 ಸೌಟಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ರೌಂಡಾಗಿ ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಮುಚ್ಚಳ ತೆಗೆದುಬಿಟ್ಟು ಅದು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳಿ. ಈಗ ಇದು ತುಂಬ ರೋಸ್ಟ್ ಆಗಿ ಬರುತ್ತೆ, ಒಳ್ಳೆ ಕಲರ್ಫುಲ್ ಆಗಿ ದೋಸೆ ಬರುತ್ತೆ. ತುಂಬ ರುಚಿಯಾಗಿ ಕೂಡ ಇರುತ್ತೆ, ಮೊಸರು ಹಾಕಿರೋದ್ರಿಂದ ತುಂಬ ರುಚಿ ಇರುತ್ತೆ. ಬೇಕಾದರೆ ನೀವು ಇದಕ್ಕೆ ಜೀರಿಗೆ, ಹಸಿಮೆಣಸಿನಕಾಯಿ ಈ ಥರ ಕೂಡ ಹಾಕಿ ಮಾಡ್ಕೋಬೋದು. ಈಗ ನೋಡಿ ತುಂಬ ರೋಸ್ಟ್ ಆಗಿ ದೋಸೆ ರೆಡಿ ಆಗಿದೆ. ತೆಗೀತಾ ಇದ್ದೀನಿ ನೋಡಿ, ಸೂಪರಾಗಿ ಕಲರ್ಫುಲ್ ಆಗಿ ಬಂದಿದೆ ದೋಸೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.